ಸ್ನೇಹಿತರೆ, ಇಂದು ನಾನು ನಿಮಗೆ ಕಣಿಲೆಯ ಒಂದು ತುದಿಯನ್ನು ಕೊಚ್ಚಿ ಒಂದು ಸುಕ್ಕೆ ಅಂತ ಜಿ ಎಸ್ ಬಿ ಅಲ್ಲಿ ಮಾಡ್ತಾರೆ, ಕಿರ್ಲಾನ್ ನೀಳಿ ಸುಕ್ಕೆ ಅಂತ ಹೇಳ್ತಾರೆ. ಕಣಿಲೆಯ ಒಂದು ಹುಡಿ ಪದಾರ್ಥ, ಸುಕ್ಕ ಥರ ಮಾಡ್ತಾರೆ. ಕಣಿಲೆಯನ್ನು ಚೆನ್ನಾಗಿ ಅದರ ತುದಿ ಭಾಗವನ್ನು ಚೆನ್ನಾಗಿ ಕೊಚ್ಚಿ ನೀರಲ್ಲಿ ಹಾಕಿಡಬೇಕು. ಪ್ರತಿದಿನ ಅದರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಒಂದು ಎರಡು ದಿನ ನೀರಲ್ಲಿ ಹಾಕಿ ಆದ ನಂತರ ಈ ರೀತಿ ಮಾಡಿ ಅದನ್ನು ಹಿಂಡಿ ತೆಗೆದಿಟ್ಕೊಳ್ಬೇಕು. ನಂತರ ಮಸಾಲೆಗೆ ಅರ್ಧ ಹೋಳು ತೆಂಗಿನಕಾಯಿ, ಏಳೆಂಟು ಹುರಿದ ಮೆಣಸು, ನಂತರ ಎರಡು ಚಮಚ ಉದ್ದಿನ ಬೇಳೆಯನ್ನು ಹುರಿದುಕೊಳ್ಬೇಕು. ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ನಂತರ ಉದ್ದಿನ ಬೇಳೆ ಹಾಕಿ ಒಂದು ಎರಡು ಸುತ್ತು ರುಬ್ಬಿದರೆ ಸಾಕು. ತುಂಬ ನೈಸ ಮಾಡ್ಕೊಳ್ಬಾರ್ದು. ಒಗ್ಗರಣೆಗೆ ಸಾಸಿವೆ ಕರಿಬೇವನ್ನು ಒಗ್ಗರಣೆಗೆ ಇಟ್ಟು ಈ ಕಣಿಲೆಯನ್ನು ಹಿಂಡಿ ಅದಕ್ಕೆ ಹಾಕ್ಕೊಳ್ಬೇಕು. ನಂತರ ಒಂದು ತುಂಡು ಬೆಲ್ಲವನ್ನು ಸೇರಿಸಿಕೊಂಡು ಮಸಾಲೆಯನ್ನು ಹಾಕಿ ಸಣ್ಣ ಉರಿಯಲ್ಲಿ ಅದನ್ನು ಹುರಿದುಕೊಳ್ಬೇಕು. ಎಣ್ಣೆ ನೀರಿನ ಪಸೆ ಇರಬಾರ್ದು. ಒಂದು ಸ್ವಲ್ಪ ಡ್ರೈ ಆಗಿದ್ದರೆ ಈ ಪದಾರ್ಥ ಬಹಳ ಸಿಹಿ ಖಾರ ಇದ್ದು ರುಚಿಯಾಗಿರ್ತದೆ. ಬಾಣಲೆಯಲ್ಲಿ ನಾನು ಎರಡು ಮೂರು ಚಮಚ ತೆಂಗಿನ ಎಣ್ಣೆಯನ್ನು ಒಗ್ಗರಣೆಗೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಒಂದು ಚಮಚದಷ್ಟು ಸಾಸಿವೆಯನ್ನು ಒಗ್ಗರಣೆಗೆ ಇಟ್ಕೊಳ್ಬೇಕು. ಸಾಸಿವೆ ಸಿಡಿಯುವಾಗ ಇದಕ್ಕೆ ಕರಿಬೇವನ್ನು ಹಾಕಿಕೊಳ್ಬೇಕು. ಈ ಒಗ್ಗರಣೆಗೆ ಹಿಂದಿಟ್ಟುಕೊಂಡ ಕಣಿಲೆ ಕೊಚ್ಚಿದ ಕಣಿಲೆಯನ್ನು ನಾನೀಗ ಒಂದು ಎರಡು ಹಿಡಿಯಷ್ಟು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಹಾಕಿಬಿಟ್ಟು ಒಂದು ಎರಡು ಸರ್ತಿ ಇರಿಸಿ ಕೈ ಆಡಿಸ್ಕೊಳ್ಬೇಕು. ಒಂದು ಸಣ್ಣ ತುಂಡು ಎರಡು ತುಂಡು ಬೆಲ್ಲವನ್ನು ಹಾಕಿಕೊಳ್ಳೋಣ. ನಂತರ ಈ ರೀತಿ ಮಾಡಿಟ್ಟ ಮಸಾಲೆಯನ್ನು ಈ ರೀತಿ ತರಿ ತರಿ ಇರಬೇಕು. ಈ ಮಸಾಲೆಯನ್ನು ಇದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀರಿನ ಪಸೆಯನ್ನು ಪೂರ್ತಿ ಆರುವವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ನಮ್ಮ ಟೇಸ್ಟಿಗೆ ಅನುಗುಣವಾಗಿ ತುಂಬ ಡ್ರೈ ಬೇಕಾದರೆ ಡ್ರೈ, ಕೆಲವರಿಗೆ ಸ್ವಲ್ಪ ನೀರಿನ ಪಸೆ ಇದ್ದರೂ ಇಷ್ಟ ಆಗ್ತದೆ, ಈ ಹದದಲ್ಲಿ ಇದ್ದರೆ ಇಷ್ಟ ಆಗ್ತದೆ. ಬಟ್ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಹುರಿದುಕೊಂಡು ನೀರಿನ ಪಸೆ ಹೋದರೆ ಒಂದು ಟೇಸ್ಟ್ ಬೇರೆ ಇರ್ತದೆ, ಒಂಥರ ಸ್ಟಾರ್ಟರ್ ಥರ ಇರ್ತದೆ. ಸೊ ಒಂದು ಹತ್ತು ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು.